aguda. Mi nella da di navella, di navaguda. Mi nella da barella, baraguda. Jiva da bukeyu, ni na de. Satya da margavu, ni na de. Jiva da bukeyu, ni na de. Satya da margavu, ni na de. Sambandha da arambha, ni na de. Nandrudaya da harshavu, ni na de. Sambandha da arambha, ni na de. Nandrudaya da harshavu, ni na de. Ninillada dinavella, dinavagu. ಶಲೋಂ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಆವರ್ತಿ ತಮ್ಮೆಲ್ಲರನ್ನು ಈ ಮಾಧ್ಯಮದ ಮೂಲಕ ಸಂಧಿಸಲು ದೇವರು ಕೊಟ್ಟಿರುವಂಥ ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪ್ರೀತಿಯ ದೇವಜನರೇ, ಕಳೆದ ವಾರ ನಾವು ಜೀವನದಲ್ಲಿ ಸುಖವಾಗಿರಬೇಕೇ, ದೇವರ ಶಕ್ತಿಯನ್ನು ಆತುಕೊಳ್ಳ್ರಿ ಎಂಬುದಾಗಿ ಎನ್ನುವಂಥ ಒಂದು ಟಾಪಿಕ್ ನಡೆಯಲ್ಲಿ ನಾವು ಮಾತನಾಡ್ತಿದ್ದೇವೆ. ಈ ಎರಡನೇ ಭಾಗ, ಜೀವನದಲ್ಲಿ ಸುಖವಾಗಿರಬೇಕೇ, ದೇವರ ಶಕ್ತಿಯನ್ನು ಅರಿತುಕೊಳ್ಳಿ ಅಥವಾ ಆತುಕೊಳ್ಳಿ. ಈ ಒಂದು ದೇವರ ವಾಕ್ಯದ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನಿಮಗೆ ಸ್ತೋತ್ರ ದೇವರೇ. ಸ್ವಲ್ಪ ಹೊತ್ತು ದಿನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನನ್ನ ನಮ್ಮೆಲ್ಲರ ಸಂಗಡ ನೀನು ಮಾತನಾಡು ದೇವರೇ. ದೇವರೇ, ನಾವು ನಿನ್ನನ್ನು ಬಿಟ್ಟು ಸ್ವಾಮಿ ಏನನ್ನೂ ಮಾಡಲಿಕ್ಕಾಗೋದಿಲ್ಲ. ನಿನ್ನ ಶಕ್ತಿಯನ್ನು ಅರಿತು ಈ ಲೋಕದಲ್ಲಿ ಜೀವನ ಮಾಡುವಂಥ ಕೃಪೆ ನಮಗೆ ಕೊಡಪ್ಪ. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತೇವೆ, ಯೇಸುವಿನ ನಾಮದಲ್ಲಿ ನನ್ನ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ಜೀವನದಲ್ಲಿ ಸುಖವಾಗಿರಬೇಕೇ ಒಂದು ಪ್ರಶ್ನೆ. ಇದನ್ನು ಯಾರಿಗೆ ಕೇಳಿದರೂ ಕೂಡ ಯಾರು ಕೂಡ ಹೇಳೋದಿಲ್ಲ ನನಗೆ ಸುಖ ಬೇಡ, ನಾನು ಕಷ್ಟದಲ್ಲಿರಬೇಕು ಎಂಬುದಾಗಿ. ಒಂದು ವೇಳೆ ಯಾರಿಗಾದರೂ ಜೀವನದಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಇರಬೇಕಾದರೆ ದೇವರ ಶಕ್ತಿಯನ್ನು ನಾವು ಅರಿತುಕೊಳ್ಳಬೇಕು ಮತ್ತು ಅದರಲ್ಲಿ ಜೀವಿಸಬೇಕು. ಅದಕ್ಕೆ ಫಿಲಿಪ್ಪಿ ಸಭೆಗೆ ಪೌಲನು ಬರೆಯುವಾಗ 3:10 ಹೀಗೆ ಬರೆಯಲ್ಪಟ್ಟಿದೆ, ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಎಂಬುದಾಗಿ ಹೇಳಿದೆ. ಆತನನ್ನು ಆತನ ಪುನರುತ್ಥಾನದ ಶಕ್ತಿ ಮತ್ತು ಆತನ
ಪಾಲುಗಾರಿಕೆ ಅಥವಾ ಆತನ ಬಾಧೆಗಳಲ್ಲಿ ಪಾಲುಗಾರರಾಗಿರುವ ನಮಗೆ ಇರುವಂಥ ಪದವಿ. ಈ ಎರಡನ್ನು ಇನ್ನೂ ಅರಿಯಬೇಕೆಂಬುದೇ ಪೌಲನ ಕುತೂಹಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ದೇವರ ವಾಕ್ಯ ಕೂಡ ನಾವು ಕಳೆದ ವಾರ ನೋಡಿದ್ದೆವು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಆತನ ಶಕ್ತಿ, ಅದು ನಮ್ಮೊಳಗಿದೆ, ಅದು ನಮ್ಮನ್ನು ನಡೆಸ್ತದೆ, ನಮ್ಮನ್ನು ಬಲಪಡಿಸ್ತದೆ, ಅದು ನಮಗೆ ಎಲ್ಲ ಸಮಯದಲ್ಲಿ ಕೂಡ ನಮ್ಮನ್ನು ಮುಂದಕ್ಕೆ ಸಾಗುವ ಹಾಗೆ ಅದು ಮಾಡುತ್ತದೆ. ಹಾಗಾದರೆ ಇಂಥ ಶಕ್ತಿಯನ್ನು ನಾವು ಒಂದು ವೇಳೆ ಅದು ಗೊತ್ತಿದ್ರೂ ಕೂಡ ಆ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಇದೆ ಎಂಬುದಾಗಿ ಅರಿತುಕೊಂಡು ಜೀವನ ಮಾಡದೇ ಇರುವುದಾದರೆ ನಾನು ಹೇಳ್ತೇನೆ, ಅನೇಕ ವರ್ತಿ ನಾವು ಸೋತು ಹೋದ ಅನುಭವ, ಉಲ್ಲಾಸ ಇಲ್ಲದ ಜೀವನ, ಏನೋ ಒಂಥರ ಕಳ್ಕೊಂಡಂಥ ಜೀವನವಾಗಿ ಮಾರ್ಪಡ್ತದೆ. ಆದರೆ ಯಾವಾಗ ನಾವು ಆ ಶಕ್ತಿ ನಮ್ಮಲ್ಲಿದೆ ಎಂಬುದಾಗಿ, ಆ ಶಕ್ತಿ ನನ್ನಲ್ಲಿ ಕಾರ್ಯ ಮಾಡುತ್ತಿದೆ ಎಂಬುದಾಗಿ ಈ ಪರಿಜ್ಞಾನದಲ್ಲಿ ನಾವು ಹೋಗುವಾಗ ಕಷ್ಟ ಬರುತ್ತದೆ, ಸಮಸ್ಯೆ ಬರುತ್ತದೆ, ಅದು ಇದೆಲ್ಲವನ್ನು ಮೆಟ್ಟಿ ನಿಲ್ಲುವಂಥ ಒಂದು ಹೊಸ ಒಂದು ಉಮೇದು, ಒಂದು ನಿಜವಾದ ಒಂದು ಶಕ್ತಿ ನಮ್ಮೊಳಗಿರ್ತದೆ. ಪ್ರಿಯರೇ, ಇದು ದೇವರ ಶಕ್ತಿಯನ್ನು ಆತುಕೊಳ್ಳುವಾಗ ದೇವರು ನಮ್ಮ ಜೀವನದಲ್ಲಿ ಮಾಡುವಂಥದ್ದು. ಅದೇ ಸಮಯದಲ್ಲಿ ಯೇಸು ಸ್ವಾಮಿ ಕೂಡ ಹೇಳುವಂಥದ್ದು, ನಾನು ಈ ಲೋಕದಲ್ಲಿರುವಾಗ ಮಾಡಿದ ಏನೆಲ್ಲ ಸಂಗತಿಗಳಿದೆಯಲ್ಲ, ಕುರುಡರಿ ಕಣ್ಣು ಕೊಟ್ಟಿದ್ದೇನೆ, ಕುಷ್ಠದವರನ್ನು ವಾಸಿ ಮಾಡಿದ್ದೇನೆ, ಅಷ್ಟ್ಯಾಕೆ ನಾನು ಸತ್ತು ಹೋದವರನ್ನು ಕೂಡ ಬದುಕಿಸಿದ್ದೇನೆ. ಆದರೆ ಈಗ ಯೇಸು ಸ್ವಾಮಿ ಹೇಳುವಂಥ ಮಾತು ಯೋಹಾನ ಸುವಾರ್ತೆಯಲ್ಲಿ 14:12, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು. ನನ್ನನ್ನು ನಂಬುವನು ನಾನು ನಡೆಸುವ, ಅಂದರೆ ಯೇಸು ಕ್ರಿಸ್ತನು ನಡೆಸುವ ಕ್ರಿಯೆಗಳನ್ನು ಯಾರು ನಂಬುತ್ತಾರಲ್ಲ ಅವರು ಕೂಡ ನಡೆಸ್ತಾರಂತೆ. ನೋಡ್ರಿ, ವಾಕ್ಯ ತಪ್ಪಲ್ಲ, ಯೇಸು ಸ್ವಾಮಿ ಬಾಯಿಂದ ಬಂದಂಥ ಯಾವ ವಚನ ಕೂಡ ಅದು ತಪ್ಪಲ್ಲ. ಯೇಸು ಸ್ವಾಮಿ ಹೇಳಿದ ನಿಜ ನಿಜವಾಗಿ, ಸತ್ಯ ಸತ್ಯವಾಗಿ ಹೇಳ್ತೇನೆ, ಎರಡು ಸಲ ಹೇಳ್ತೇನೆ, ನಿಜ ನಿಜವಾಗಿ ಹೇಳ್ತೇನೆ, ಸತ್ಯ ಸತ್ಯವಾಗಿ ಹೇಳ್ತೇನೆ, ನೀವು ನನ್ನನ್ನು ನಂಬುವುದಾದರೆ ನಾನು ಈ ಲೋಕದಲ್ಲಿ ಜೀವನ ಮಾಡಿದಂಥ ಸಮಯದಲ್ಲಿ ಮಾಡಿದ ಎಲ್ಲ ಅದ್ಭುತಗಳನ್ನು ಕೂಡ ನೀವು ಮಾಡ್ತೀರಿ. ಮತ್ತೆ ಮುಂದುವರಿಸಿ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ನಾನು ಮಾಡಿದಷ್ಟೇ ಅಲ್ಲ, ಅದಕ್ಕಿಂತ ಮಹತ್ತಾದನ್ನು ಕೂಡ ನೀವು ನಡೆಸ್ತೀರಿ. ಪ್ರಿಯರು, ಇದನ್ನು ಕೇಳುವಾಗ ಅನೇಕ ಅವರು ನಮಗೆ ಡೌಟ್ ಬರ್ಬೋದು, ಯಾಕೆ ಯೇಸು ಸ್ವಾಮಿ ವಚನ ಹೇಳಿದರೆ ಆದರೆ ಯಾವುದು ವರ್ಕ್ ಆಗ್ತಾ ಇಲ್ಲಲ್ಲ ಎಂಬುದಾಗಿ. ಹೌದು, ಕೆಲವು ಸಲ ಕೆಲವು ಡೌಟ್ಗಳನ್ನು ನಮ್ಮೊಳಗೆ ತಂದಾಕುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಇದೆಲ್ಲ ವಚನ ಓದಲಿಕ್ಕೆ ಪ್ರಿಯರೇ ಇದೆಲ್ಲ ವರ್ಕ್ ಆಗೋದಿಲ್ಲ. ಪ್ರೀತಿ ದೇವಜನ, ಯಾವ ವ್ಯಕ್ತಿ ಇದನ್ನು ನಂಬುತ್ತಾನೋ ಅವನ ಜೀವನದಲ್ಲಿ ಇದಾಗುತ್ತೆ. ನಾನು ಕೂಡ ತಿಳಿದುಕೊಂಡದ್ದು ಸ್ವಲ್ಪ ಪರ್ಸೆಂಟೇಜ್ ಅಷ್ಟೇ. ಇನ್ನೂ ಕೂಡ ನಾವು ಬೆಳೆಯಬೇಕಾಗಿದೆ ದೇವರ ವಾಕ್ಯದಲ್ಲಿ. ನಾವು ಯಾವಾಗ ಇದನ್ನು ಅರಿತುಕೊಂಡು ಜೀವಿಸ್ತೇವೆ? ನಾನು ಇತ್ತೀಚೆಗೆ ಅನೇಕ ಅದ್ಭುತಗಳನ್ನು ನೋಡಿದ್ದೇನೆ ಪ್ರಿಯರೇ. ಈ ವಾಕ್ಯವನ್ನು ಹಿಡ್ಕೊಂಡು ಇತ್ತೀಚೆಗೆ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಹೋದೆ. ಒಬ್ಬ ಸೇವಕರ ಕಾಲು ಕಡಿಯಬೇಕು, ಅಥವಾ ಈ ಸೇವಕನು ಈ ಕಾಲು ಕಡಿಯದಿದ್ದರೆ ಅವನು ಬದುಕುವುದಿಲ್ಲ ಎಂಬುದಾಗಿ ಡಾಕ್ಟರ್ಸ್ ಅಥವಾ ವೈದ್ಯ ಲೋಕ ಹೇಳಿದಾಗ ಈ ವಾಕ್ಯ ನನಗೆ ನೆನಪಿಗೆ ಬಂತು. ಯೇಸು ಸ್ವಾಮಿಯನ್ನು ನಂಬುವವರಿಗೆ ಇದು ಸಾಧ್ಯ ಆಗ್ತದೆ ಅಲ್ಲ ಎಂಬುದಾಗಿ. ಯಾಕೆ ಇಲ್ಲಿ ಬರೆದಿದೆ, ನನ್ನನ್ನು ನಂಬುವವರು ನಾನು ನಡೆಸಿದ ಕಾರ್ಯಗಳನ್ನು ಮಾಡುತ್ತಾರೆ, ಅಷ್ಟು ಅದಕ್ಕಿಂತ ಹೆಚ್ಚಿನದು ಮಾಡುತ್ತಾರೆ ಎಂಬುದಾಗಿ ಬರೆದಿದೆ. ಆ ದಿನ ಈ ವಾಕ್ಯವನ್ನು ಸಂಪೂರ್ಣವಾಗಿ ನಂಬಿದೆ, ಪ್ರಾರ್ಥನೆ ಮಾಡಿದೆವು. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಪ್ರಾರ್ಥನೆ ಮಾಡಿ ಗುಣಪಡಿಸಿದಕ್ಕಿಂತ ಅಲ್ಲ, ದೇವರ ಶಕ್ತಿ ಅದು ಗುಣಪಡಿಸಿದೆ. ನನ್ನೊಳಗಿರುವಂಥ ಆ ದೇವರ ಶಕ್ತಿ, ಹಲ್ಲೆಲೂಯ, ಆ ಶಕ್ತಿ ಪ್ರತಿಯೊಬ್ಬ ದೇವ ಮಕ್ಕಳಿಗೆ ಕೂಡ ಅದು ಕೊಡಲ್ಪಟ್ಟಿದೆ. ನಾವು ಪರಿಜ್ಞಾನದಲ್ಲಿ ಜೀವಿಸಿ, ಅದಕ್ಕೋಸ್ಕರ ನೀವು ಬೆಳಕಾಗಬೇಕು, ನೀವು ಉಪ್ಪಾಗಬೇಕು. ಯೇಸು ಸ್ವಾಮಿ ಅದಕ್ಕೋಸ್ಕರ ನೀವು ಎಲ್ಲೆಲ್ಲಿ ಹೋಗ್ತೀರಲ್ಲ ಅಲ್ಲಿ ಸಮಸ್ಯೆಗಳಿಗೆ ಪರಿಹಾರವಾಗಬೇಕು, ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಅದಕ್ಕೆ ಮತ್ತು ಅವುಗಳಿಂದ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು, ಯಾಕಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಭಾಳ ಸುಂದರವಾದ ಮಾತು, ಯಾಕಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ, ಈಗ ನೀನು ಇಲ್ಲಿದ್ದಿ ನನ್ನ ಪರವಾಗಿ.
ಅನೇಕ ಅವರ್ತಿ ಎಲ್ಲಿ ಏನಾದರೂ ಬಿಟ್ಟು ಹೋಗುವಾಗ ಜಾಗೃತಿಯನ್ನು ನೋಡಿಕೋ ನಾನು ಹೋಗ್ತಿದ್ದೇನೆ, ಸ್ವಲ್ಪ ನೋಡಿಕೋ ನಾನು ಹೋಗುತ್ತಿದ್ದೇನೆ, ಎಲ್ಲವನ್ನು ಮ್ಯಾನೇಜ್ ಮಾಡು ಎಂಬ ಹೇಳಿ ಅವರಿಗೆಲ್ಲವೂ ನಾವು ಕೊಟ್ಟು ಹೋಗ್ತೇವೆ. ಅಲ್ಲಲ್ಲಿ ಅದೇ ರೀತಿ ಯೇಸು ಹೇಳಿದ್ರು, ನಾನು ತಂದೆ ಬಳಿ ಹೋಗ್ತಿದ್ದೇನೆ, ಅದರಿಂದ ಇದನ್ನೆಲ್ಲ ನೀನು ಮಾಡಬೇಕಿನ್ನು, ನಿನ್ನ ಡ್ಯೂಟಿ. ಯಾರು ನಂಬುವರು ಮಾಡಬೇಕಾದ ಡ್ಯೂಟಿ. ನಂಬುವರು ಹೇಗೆ ಮಾಡೋದು? ಈ ಪರಿಜ್ಞಾನ ಬೇಕಲ್ಲ ನನಗೆ ನಿಮಗೆ, ಈ ಪರಿಜ್ಞಾನವನ್ನೇ ಯೇಸುಸ್ವಾಮಿ ಇವತ್ತು ಹೇಳ್ತಿದ್ದಾನೆ. ನೀವು ನನ್ನನ್ನು ನಂಬುವುದಾದರೆ ನಾನು ಮಾಡಿದ ಕಾರ್ಯಗಳು, ಈ ಲೋಕದ ಎಲ್ಲ ಕಾರ್ಯಗಳು ನೀನು ಮಾಡ್ತೀರಿ, ಅಷ್ಟು ಮಾತ್ರವಲ್ಲ ನೀವು ಅದಕ್ಕಿಂತ ಹೆಚ್ಚಿನದ್ದು ಕೂಡ ನೀವು ಮಾಡುತ್ತೀರಿ. ನನ್ನ ಒಂದು ರೆಪ್ರೆಸೆಂಟೇಟಿವ್ ಆಗಿ ಅಥವಾ ನನ್ನ ಪ್ರತಿನಿಧಿಯಾಗಿ ನೀವು ಈ ಲೋಕದಲ್ಲಿರಬೇಕು. ನಾವು ದೇವರ ಪ್ರತಿನಿಧಿ, ಯೇಸುವಿನ ಪ್ರತಿನಿಧಿಯಾಗಿ ಈ ಲೋಕದಲ್ಲಿ ನಾವು ಇರಬೇಕು. ಅಪ್ಪ ಈ ಕಾರಣದಿಂದ ಪೌಲನು ಪ್ರಾರ್ಥನೆ ಮಾಡುತ್ತಾನೆ, ನಾನು ನೀವು ದೇವರ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತನಲ್ಲಿ ನಮ್ಮ ಸ್ಥಾನ ಯಾವುದಿದೆ ಎಂಬುದಾಗಿ ತಿಳಿದುಕೊಳ್ಳುವಂತೆ ಪೌಲನು ಒಂದು ಒಳ್ಳೆಯ ಪ್ರಾರ್ಥನೆ ಮಾಡ್ತಾನೆ. ನಮ್ಮ ಸ್ಥಾನ ಏನು, ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬುದಾಗಿ, ಆತನ ಶಕ್ತಿಯನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಪೌಲನ ಪ್ರಾರ್ಥನೆ. ಪ್ರಿಯರೇ, ಎಫೆಸ ಸಭೆಗೆ ಬರೆಯುವಂಥ ಪೌಲನು 1:17 ಹೀಗೆ ಬರೀತಾರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯು ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು, ಯಾರ ವಿಷಯವಾಗಿ, ದೇವರ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಇದುವರೆಗೆ ಗುಪ್ತವಾಗಿದ್ದ ಅನೇಕ ಸಂಗತಿಗಳು ನಮಗೆ ಗುಪ್ತವಾಗಿದೆ. ನಾವು ಕೇವಲ ಏನಾಗಿದ್ದೇವೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಒಂದು ಕ್ರೈಸ್ತ ಕುಟುಂಬದಲ್ಲಿ ನಾವು ಜನಿಸಿ ಬಂದಿದ್ದೇವೆ, ದೇವರನ್ನು ನಂಬಿದ್ದೇವೆ. ಆ ಒಂದು ಏನೋ ತಂದೆ ತಾಯಿ ಹೋಗ್ತಾ ಇದ್ದಾರೆ ಅದನ್ನೇ ನಾವು ಪರಿಪಾಠವಾಗಿ ಮಾಡ್ತೇವೆ, ಅಥವಾ ಬೇರೆ ಎಲ್ಲೋ ನಾವು ಬೇರೆ ಯಾವುದೋ ಒಂದು ಇದರಲ್ಲಿ ಯೇಸುವನ್ನು ನಂಬಿಕೊಂಡು ಬಂದಿದ್ದೇವೆ. ಹೌದು, ಯೇಸುವನ್ನು ನಂಬಿದ್ದೇವೆ, ಒಂದು ಸಾಲ ತೀರಿತು, ನನ್ನ ಕಷ್ಟ ತೀರಿತು, ನನ್ನ ರೋಗ ತೀರಿತು, ಆಯಿತು ಸಾಕು, ಇನ್ನು ಜಸ್ಟ್ ಹೋಗಿ ಬರೋದಷ್ಟೇ. ಆದರೆ ಪ್ರಿಯರೇ, ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿಲ್ಲ. ದೇವರು ಕರೆದಿರುವಂಥದ್ದು ಆತನ ಸತ್ಯಗಳನ್ನು ತಿಳಿದುಕೊಂಡು, ಗುಪ್ತವಾಗಿದ್ದ ಎಲ್ಲ ವಿಚಾರಗಳನ್ನು ನನ್ನ ಮಕ್ಕಳು ತಿಳಿದುಕೊಂಡು ನನ್ನ ಪ್ರತಿನಿಧಿಯಾಗಿ ಅವರು ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ದೇವರು ಬಯಸ್ತಾನೆ. ಪ್ರಿಯರೇ, ಹಲ್ಲೆಲೂಯ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ಆತನು ದೇವರ ಪ್ರಭಾವ ಸ್ವರೂಪನ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು, ತನ್ನ ವಿಷಯವಾದ ತಿಳುವಳಿಕೆ, ದೇವರ ವಿಷಯವಾದ ತಿಳುವಳಿಕೆಯನ್ನು ಕೊಟ್ಟು, ಇದುವರೆಗೆ ಗುಪ್ತವಾಗಿದ್ದ, ಕೆಲವು ಸಲ 15-20 ಆಗಿರ್ಬೋದು ನಾವು ಯೇಸುವನ್ನು ನಂಬಿ ಅನೇಕ ಗುಪ್ತವಾಗಿದ್ದ ಸಂಗತಿಗಳು ನಾವು ತಿಳಿದಿರಲಿಕ್ಕಿಲ್ಲ, ಸ್ವಲ್ಪ ತಿಳಿದಿರ್ಬೋದು, ಅನೇಕ ಇದೆ. ಇಲ್ಲಿ ಜೀವನ ಮಾಡಬೇಕಾದ್ರೆ ಈ ಗುಪ್ತ ಸಂಗತಿಗಳನ್ನು ತಿಳಿದುಕೊಳ್ಳುವಾಗ ಬಹಿರಂಗವಾಗಿ ನೀನು ಬದುಕಲು ಸಾಧ್ಯವಾಗುತ್ತೆ. ಗುಪ್ತವಾದದನ್ನು ತಿಳಿದುಕೊಳ್ಳುವಾಗ ನೀನು ಬಹಿರಂಗವಾಗಿ ನೀನು ಒಳ್ಳೆಯ ಜೀವನವನ್ನು ಮಾಡಲಿಕ್ಕಾಗುತ್ತೆ. ಅದಕ್ಕೆ ಆತನು ಹೇಳ್ತಾನೆ, ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮ, ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಯಾವ ಆತ್ಮ? ಜ್ಞಾನವುಳ್ಳ ಆತ್ಮ. ದೇವರ ವಿಷಯವನ್ನು, ಅದು ಗುಪ್ತವಾಗಿದ್ದ ಸತ್ಯತೆಗಳನ್ನು ತಿಳಿದುಕೊಳ್ಳಿಕ್ಕಾಗುವಂತೆ ಜ್ಞಾನವುಳ್ಳ ಆತ್ಮ ನಿಮಗೆ ದಯಪಾಲಿಸಲಿ ಎಂಬುದಾಗಿ ಅಲ್ಲಿ ಎಫೆಸ ಸಭೆಗೆ ಪೌಲನು ಬರೀತಾ ಇದ್ದಾನೆ. ಪ್ರಿಯರು, ಇವತ್ತು ಅವತ್ತು ಎಫೆಸ ಸಭೆಗೆ ಬರೆದ್ರೆ ಇವತ್ತು ನನಗೆ ನಿಮಗೆ ಆ ಬರೆಯುವಿಕೆ ನನ್ನ ಹತ್ರ ನಿಮ್ಮ ಹತ್ರ ಮಾತನಾಡ್ತಿದ್ದೆ. ನಿಮಗೆ ಇವತ್ತು ಈ ಜ್ಞಾನ ತಿಳಿದುಕೊಳ್ಳುವಂತೆ ದೇವರು ದಯಪಾಲಿಸಲಿ ಎಂಬುದಾಗಿ 18 ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ಏನು ಮಾಡಬೇಕು? ನಮ್ಮ ಮನೋನೇತ್ರಗಳನ್ನು ಬೆಳಗಿಸಬೇಕಂತೆ. ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ, ಇವತ್ತು ನಮಗೆ ಪದವಿ ಗೊತ್ತಿದೆಯಾ? ಆತನಿಂದ ಕರೆಸಿಕೊಂಡೇವಲ್ಲ ನಾವು, ನಮ್ಮ ಪದವಿ ಏನು, ನಾವು ಯಾರಾಗಿದ್ದೇವೆ, ನಾವು ಹೇಗೆ ಜೀವನ ಮಾಡಬೇಕು, ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವೆ. ಅನೇಕರು ಪ್ರತ್ಯೇಕಿಸಲ್ಪಟ್ಟವರಂತ ಹೇಳುವಾಗ ಯಾರ ಹತ್ರನೂ ಮಾತಾಡದೆ ಸಪ್ರೇಟಾಗಿರುವಂಥದ್ದು, ಕೋಣೆಯೊಳಗಿರುವಂಥದ್ದು ಅಲ್ಲ, ಲೋಕದೊಳಗಿದ್ದುಕೊಂಡು ನಾವು ಪ್ರತ್ಯೇಕಿಸಲ್ಪಟ್ಟವರು.
ಎಲ್ಲ ಸ್ಥಳದಲ್ಲಿದ್ದುಕೊಂಡು ನಾವು ಪ್ರತ್ಯೇಕಿಸಲ್ಪಟ್ಟವರು. ವಿಶ್ವಾಸಿ ಅವಿಶ್ವಾಸಿಗಳ ಮಧ್ಯದಲ್ಲಿ ನಾವು ಪ್ರತ್ಯೇಕಿಸಲ್ಪಟ್ಟರು, ಅವರ ಒಟ್ಟಿಗಿದ್ದುಕೊಂಡು ನಾವು ಪ್ರತ್ಯೇಕಿಸಲ್ಪಟ್ಟವರು. ಹೇಗೆ ಅಂತ ಹೇಳಿದರೆ, ಕೆಲವು ಸಲ ನೀವು ನೋಡ್ಬೋದು ಅವಿಶ್ವಾಸಿಗಳ ಜೊತೆ ನಾವು ಹೋಗುವಾಗ ಅವರು ಹೇಳ್ತಾರೆ, ನನಗೆ 90 ಕುಡಿಬೇಕು, ಒಂದು ಬಿಯರ್ ಹಾಕಬೇಕು, ಒಂದು ಸಿಗರೆಟ್ ಎಳಿಬೇಕು ಹೇಳ್ತಾರೆ. ಆಗ ನೀನಲ್ಲಿ ಬೆಳಕಾಗಬೇಕು, ಬೇಡ ಇದು ಸರಿಯಲ್ಲ, ನಾವು ಇದನ್ನು ಮಾಡಬಾರ್ದು, ಕುಡುಕುತನದಿಂದ ಪಟ್ಟಿಂಗತನ ಹುಟ್ಟುತ್ತದೆ, ಇದನ್ನು ಮಾಡಬೇಡ ಎಂಬುದಾಗಿ ನಾವು ಹೇಳಬೇಕು. ಸಿಗರೆಟ್ ಹೋದು ಎಳಿಬೇಡ್ರಿ, ನಿಮ್ಮ ದೇಹ ಅದು ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ, ದೇವರಾತ್ಮನಲ್ಲಿ ವಾಸ ಮಾಡುತ್ತಾನೆ ಎಂಬುದಾಗಿ ನಾವು ಹೇಳಬೇಕು, ನಾವು ಹೇಳಬೇಕು, ಅಲ್ಲಿ ನಾವು ಬೆಳಕಾಗಬೇಕು. ಹಲ್ಲೆಲುಯ್ಯ. ಆತನು ನಿಮ್ಮನ್ನು ಮನೋನೇತ್ರವನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯತ ಮಹಿಮಾತಿಶ್ಯವು ಎಂಥದೆಂಬುದನ್ನು, ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದದೆಂತಲೂ. ನೋಡಿರಿ ಎಷ್ಟು ವಿಷಯಗಳು ಇಲ್ಲಿ ಬರೆಯಲ್ಪಟ್ಟಿದೆ. ಈ ಎಫ್ಎಸ್ಎ ಸಭೆಗೆ ಬರೆದಂಥ ಈ ಪತ್ರಿಕೆ 1ನೇ ಅಧ್ಯಾಯ ನಿಜವಾಗಲೂ ನೀವು ಓದಬೇಕಾ? ನನ್ನ ಲೆಕ್ಕದಲ್ಲಿ ಕಡಿಮೆ ಅಂದರೆ ಒಂದು ವಾರ ಬೇಕು. ಪ್ರತಿದಿನ ನೀವು ಅದನ್ನು ಕರೆಕ್ಟಾಗಿ ಓದ್ತಾ ಬಂದರೆ ಮತ್ತೆ ರಿಪೀಟ್ ಓದ್ರಿ, ಮತ್ತೆ ರಿಪೀಟ್ ಓದ್ರಿ, ಮತ್ತೆ ರಿಪೀಟ್ ಓದ್ರಿ. ಅಲ್ಲಿ ಬಹಳ ಒಂದು ಅರ್ಥಗಳಿದೆ ಪ್ರಿಯರೇ. ನೀವು ಪವಿತ್ರಾತ್ಮನನ್ನು ನೀವು ಒಟ್ಟಿಗಿಟ್ಟುಕೊಂಡು ಒಟ್ಟಾಗಿ ಓದುವಾಗ ಆ ಅರ್ಥಗಳು ದೇವರು ನಮಗೆ ತೋರಿಸಿಕೊಡುತ್ತಾನೆ. ಎಂಥ ಪದವಿಯಲ್ಲಿ ನಾವಿದ್ದೇವೆ, ನಾವು ಒಟ್ಟಿಗೆ ಓದಿಕೊಂಡು ಹೋಗ್ತೇವೆ. ಮಗ ಬೈಬಲ್ ಓದಿದ್ದೀಯಾ? ಆ ಅಮ್ಮ ಓದಿದೆ. ಅಂದರೆ ಅಮ್ಮನಿಗೆ ಸಹ ಓದಬೇಕು, ಮಗನಿಗೆ ಸಹ ಓದಿದೆ ಅಂತ ಹೇಳಬೇಕಷ್ಟೆ. ಪಾಪ ಅಮ್ಮ ಇವನು ಒಳ್ಳೆಯದಾಗಬೇಕು ಓದು ಅಂತೇಳಿ ಹೇಳ್ತಾರೆ. ಅಥವಾ ನಾವು ಕೂಡ ತಂದೆ ತಾಯಿಗಳು ಕೂಡ ಕೆಲಸ ಓದಿಕೊಂಡು ಹೋಗ್ತೇವೆ, ಒಂದು ಬೈಬಲ್ ಓದ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಹಿಂದಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಸಂಜೆ ಹೊತ್ತಲ್ಲಿ ನಾವೊಂದು ಪ್ರಾರ್ಥನೆ ಮಾಡುತ್ತೇವೆ, ಒಂದು ರಾಗ ಹಾಡ್ತೇವೆ, ಒಂದು ವಾಕ್ಯ ಓದ್ತೇವೆ. ಒಳ್ಳೆಯದು, ಅದೆಲ್ಲ ಮಾಡಬೇಕು ನಾವು. ಆದರೆ ಯಾವ ವಾಕ್ಯ ನಾವು ಓದಿದ್ದೇವೆ, ಅದರಲ್ಲಿರುವಂಥ ಮರ್ಮವೇನು, ಅದರಲ್ಲಿರುವಂಥ ಗೂಢಾರ್ಥಗಳೇನು, ಅದನ್ನು ಅರಿತುಕೊಂಡು ಓದದಿರುವುದಾದರೆ ಓದಿದ್ದು ವ್ಯರ್ಥವಾಗಿ ಹೋಗ್ತದೆ ಪ್ರಿಯರೇ. ಓದುದು ಕೇವಲ ಬೇರೆ ಅಲ್ಲ, ತಿಳುವಳಿಕೆ ಮುಟ್ಟುವುದಕ್ಕೋಸ್ಕರ, ತಿಳಿಯೋದಕ್ಕೋಸ್ಕರ ನಾವು ಓದ್ತಿದ್ದೇವೆ. ಅಲ್ಲೆಲ್ಲ ಸ್ವದಕ್ಕೋಸ್ಕರ ಇಲ್ಲಿ ಹೇಳಿ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶವು ಎಂಥದೆಂಬುದನ್ನು, ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ, ನಂಬುವರಾದ ಇತರರಲ್ಲೆಲ್ಲ, ನಾನು ನಂಬಿದರೆ ನನ್ನಲ್ಲಿ, ನೀವು ನಂಬಿದರೆ ನಿಮ್ಮಲ್ಲಿ ಸಾಧಿಸುವ ದೇವರ ಪರಾಕ್ರಮ ಅಂದರೆ ಶಕ್ತಿ ಎಂಥದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಎಷ್ಟು ಅತಿಶಯವಾದದ್ದೆಂದು ಎಂಥದಂತೇಳಿಲ್ಲ ಇಲ್ಲಿ, ಎಷ್ಟು ಅತಿಶಯ, ವಾವ್, ಅತಿಶಯ, ಎಂಥ ಅತಿಶಯ, ದೇವರ ಶಕ್ತಿ, ಇದನ್ನು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟು ಮಹತ್ತಾದೆಂಬುದನ್ನು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಮತ್ತೆ ಹೇಳ್ತಾನೆ, ನಿಮ್ಮಲ್ಲಿ ಇಷ್ಟೆಲ್ಲ ಮಾಡ್ತದೆ, ಆದರೆ ಮತ್ತೆ ಆತನ ಹೇಳ್ತಾನೆ, ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಉದಾಹರಣೆ ಕೊಡ್ತಾ ಇದ್ದಾನೆ, ಅದು ಆಲ್ರೆಡಿ ಹೀಗೆ ತೋರಿ ಬಂದಿದೆ. ಅದೇ ಶಕ್ತಿ ಇವತ್ತು ನಿನ್ನೊಳಗೆ ಅದು ಕಾರ್ಯ ಪರಾಕ್ರಮ ಅದು ಮಾಡುತ್ತಾ ಇದೆ, ಅತಿಶಯವಾಗಿದೆ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಇದು ನಮಗೆ ಗೊತ್ತಿದೆಯಾ? ಕಷ್ಟ ಬರುವಾಗ ಹುಗ್ಗಿ ಹೋಗ್ತಿದ್ದೇವ, ಕೊರತೆ ಬರುವಾಗ ಅಯ್ಯೋ ಎಂಬುದಾಗಿ ಹೇಳಿ ತಲೆ ಮೇಲೆ ಕೈ ಇಟ್ಟುಕೊಂಡು ಜೀವನ ಮಾಡ್ತಿದ್ದೇವ? ಪ್ರಿಯರೇ, ದೇವರನ್ನು ನಾನು ನೀವು ಸರಿಯಾಗಿ ತಿಳಿದುಕೊಂಡ್ರೆ ಏನೇ ಆಗಲಿ ನಮಗೆ ನಿಜವಾಗಲೂ ಸಂತೋಷಕರವಾದ ಜೀವನ ಮಾಡಲಿಕ್ಕಾಗತ್ತೆ. ಸಣ್ಣ ಬಾಲಕನಾಗಿರ್ತಕ್ಕಂಥ ದಾವಿದನು, ಸಣ್ಣದಂದರೆ ಒಂದು 16 ವರ್ಷ ಆಗಿರ್ಬೋದು,
ಅವನ ಜೀವನದಲ್ಲಿ ದೇವರನ್ನು ತಿಳಿದುಕೊಳ್ಳುತ್ತಾನೆ. ಪ್ರಿಯರೇ, ಅನೇಕರಿಗೆ ಕಣ್ಣ ಮುಂದೆ ಕಂಡಂಥ ದೊಡ್ಡ ಸಮಸ್ಯೆ ಈ ಬಾಲಕನಿಗೆ ಸಮಸ್ಯೆ ಕಾಣ್ತಾ ಇಲ್ಲ. ನೀವು ಅದನ್ನು ಆಲೋಚನೆ ಮಾಡಿರಿ. ಇಡೀ ಇಸ್ರಾಯೇಲ್ ಸಮುದಾಯ, ಇಸ್ರಾಯೇಲ್ ರಾಜನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ತಲೆ ತಗ್ಗಿಸಿಕೊಂಡು ನಿಂತಿರುವಂಥ ವೇಳೆಯಲ್ಲಿ, ಹೆದರಿಕೆಯಲ್ಲಿ ನಿಂತಿರುವಂಥ ವೇಳೆಯಲ್ಲಿ ಒಬ್ಬ ಚಿಕ್ಕ ಬಾಲಕ ಹೋಗಿ ಆತನು ಅಲ್ಲಿ ಸವಾಲಾಗ್ತಿದ್ದಾನೆ, ಹೇಗೆ ಸಾಧ್ಯ? ಆತನೊಳಗೆ ಇರುವಂಥ ಆ ಒಂದು ದೇವರ ಮೇಲಿರುವಂಥ ಭರವಸೆ, ಅದರಿಂದ ಅವನೊಂದು ಕಲ್ಲಿನಿಂದ ಅವನು ಸಾಯಿಸ್ತಾನೆ. ಪ್ರೇರೇ, ನಾನು ಅದನ್ನು ಸ್ವಲ್ಪ ಸ್ಟಡಿ ಮಾಡುವಾಗ ಗೊಲ್ಯಾತನ ಎಂಟೈರ್ ಇಡೀ ಶರೀರದಲ್ಲಿ ಅವನು ಕವರ್ ಮಾಡಿದ್ದಾನೆ. ತಲೆಗೆ ಶಿರಸ್ತ್ರಾಣ ಇದೆ, ಮುಖಕ್ಕೆ ಕೂಡ ಇದೆ ಅಂತೆ. ಆದರೆ ಇಲ್ಲಿ ಒಂದು ಸಣ್ಣ ಒಂದು ಹೋಲ್, ಎಲ್ಲಿ ಆ ಸಣ್ಣ ಹೋಲ್ ಇದೆ, ಎಷ್ಟೋ ದೂರದಿಂದ ಇವನೇ ಸೀತಾನೆ, ದೇವರ ಮೇಲೆ ನಂಬಿಕೆಟ್ಟು ಅದು ದೇವರಾತ್ಮನು ಆ ಕಲ್ಲನ್ನು ಹಿಡುಕುಡ ಅಷ್ಟೇ ಫಾಸ್ಟ್ ಆಗಿ ಎಲ್ಲಿ ಮುಟ್ಟಿಸಬೇಕು ಅಲ್ಲಿ ಮುಟ್ಟಿಸಿ ಬಿಡ್ತಾರೆ. ಪ್ರಾಬ್ಲಮ್ ಸಾಲ್ವ್. ಕಿಂಗ್ಗೆ ಪ್ರಾಬ್ಲಮ್, ಸೇನಾಧಿಪತಿಗೆ ಪ್ರಾಬ್ಲಮ್, ಜನತೆಗೆ ಪ್ರಾಬ್ಲಮ್, ಆದರೆ ದೇವರನ್ನು ನಂಬಿದಂಥ ದಾವಿದನೇದು ಪ್ರಾಬ್ಲಮ್ ಅಲ್ಲ. ಅಲ್ಲಿ ಯಾಕಂದರೆ ಆತನೊಳಗೆ ಗೊತ್ತಿತ್ತು, ಆತನೊಳಗೆ ದೇವರಿದ್ದಾನೆ ಎಂಬುದೇ. ಹಾಗಾಗಿ ಇನ್ನೊಂದು ಟ್ರಾನ್ಸ್ಲೇಷನ್ ನಾನು ನಿಮಗೆ ಓದ್ತೇನೆ. ನೀವು ನಿಮ್ಮ ಹೃದಯದಲ್ಲಿ ಇನ್ನೂ ಹೆಚ್ಚು ತಿಳುವಳಿಕೆ ಹೊಂದಿಕೊಳ್ಳಲೆಂದು ಪ್ರಾರ್ಥಿಸ್ತೇನೆ. ನಾನು ಎಂಥ ನಿರೀಕ್ಷೆಯನ್ನು ಹೊಂದಿಕೊಳ್ಳಬೇಕೆಂದು ದೇವರು ನಮ್ಮನ್ನು ಆರಿಸಿಕೊಂಡನೆಂಬುದು ಅದು ತಿಳಿದುಕೊಳ್ಳುವಿರಿ. ಆತನು ತನ್ನ ಪರಿಶುದ್ಧ ಜನರಿಗೆ ವಾಗ್ದಾನ ಮಾಡಿದ ಆಶೀರ್ವಾದಗಳನ್ನು ಎಷ್ಟು ಮಹಿಮಾತಿಶಯವಾಗಿದೆ ಎಂಬುದು ತಿಳಿದುಕೊಳ್ಳುವಿರಿ. ನಂಬಿಕೆಡುವಂಥ ನಮಗೆ ದೇವರ ಶಕ್ತಿಯು ಎಷ್ಟು ಮಹತ್ವವುಳ್ಳವಾದ ಆಗಿದೆ ಎಂಬುದನ್ನು ಆಗ ನೀವು ತಿಳಿದುಕೊಳ್ಳುವಿರಿ. ಆ ಶಕ್ತಿ ಅದೇ ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸಿದ ಆ ಮಹಾಶಕ್ತಿ ಅದೇ. ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲದರ ಮೇಲೆಯೂ ತನ್ನ ಬಲದಲ್ಲಿಯೇ ಕೂಡಿರಿಸಿಕೊಂಡನು. ಇಂಥ ಒಂದು ಶಕ್ತಿ ನಾವು ತಿಳಿದುಕೊಂಡು ಜೀವಿಸಬೇಕು, ತಿಳಿದುಕೊಂಡು ಜೀವಿಸಬೇಕು. ನಾವು ಅನೇಕ ವರ್ತಿ ಮರ್ತೋಗ್ತೇವೆ, ನಾನು ಕೂಡ ಮರ್ತೋಗ್ತೇವೆ, ಮರ್ತೋಗಿ ಯಾವಾಗ ಈ ಮರುವಿಕೆ ಇಲ್ಲದೆ ನಾವು ಅದನ್ನು ನಮ್ಮ ಪರಿಜ್ಞಾನದಲ್ಲಿ ಇಟ್ಟುಕೊಂಡು ಜೀವಿಸ್ತೇವಲ್ಲ, ಆಗ ನಾವು ಯಾವತ್ತೂ ಕೂಡ ಕುಗ್ಗಿ ಹೋಗುವುದಿಲ್ಲ. ಪ್ರಿಯರೇ, ಅನೇಕ ವರ್ತಿ ನಾನು ಹೇಳ್ತೇನೆ, ಅನೇಕ ಜನರು ಹೇಳಿದ ಮಾತುಗಳನ್ನು ಕೇಳಿ ಕೆಲವು ಸಲ ನಾವು ಕುಗ್ಗಿ ಹೋಗ್ತೇವೆ. ಅಯ್ಯೋ, ಯಾಕೆ ನಮಗೆ ಈ ಜನರು ಹೀಗೆ ಹೇಳ್ತಾರೆ? ಅನೇಕ ಅವ್ರದ್ದು ನಮಗೆ ಗೊತ್ತಿಲ್ಲದ ಸಂಗತಿಗಳು ಹೇಳಿಕೊಂಡು ಬರ್ತಾ ಇರ್ತಾರೆ, ಕುಗ್ಗಿ ಹೋಗ್ತೇವೆ, ಸಡನ್ಲಿ ಕುಗ್ಗಿ ಹೋಗ್ತೇವೆ, ಸಡನ್ಲಿ ಮಾತಾಡ್ತೇವೆ. ನಾನು ಕೂಡ ಮಾಡ್ತೇನೆ. ಆದರೆ ಸಡನ್ಲಿ ಪಕ್ಕನೆ ಆ ಶಕ್ತಿಯ ಬಗ್ಗೆ ಅರಿವಾದಾಗ, ಇಲ್ಲ, ದೇವರು ನನ್ನೊಳಗಿದ್ದಾನೆ, ಯಾರು ಬೇಕಿದ್ರೆ ಏನು ಬೇಕಿದ್ರೆ ಹೇಳಲಿ, ಯಾರೇ ನನ್ನ ಎದುರು ಬಂದು ನಿಲ್ಲಿ, ನಾನು ದೇವರಿಗೆ ಸರಿಯಾಗಿ ಜೀವನ ಮಾಡ್ತೇನೆ, ದೇವರ ಶಕ್ತಿ ನನ್ನೊಳಗಿದೆ, ನಾನು ಅನ್ಯಾಯ ಮಾಡಬಾರ್ದು, ನಾನು ಯಾರಿಗೂ ಅನ್ಯಾಯ ಮಾಡಬಾರ್ದು, ಆ ಶಕ್ತಿ ನನ್ನನ್ನು ನಡೆಸ್ತದೆ, ಸಾಕು. ದಾವಿದನನ್ನು ಅಟ್ಟಾಯಿಸಿಕೊಂಡು ಹೋದಂಥ, ದಾವಿದನ್ನು ಕೊಲ್ಲಲೇಬೇಕೆಂದು ಒಂದೇ ಒಂದು ಹಠ ಹಿಡಿದು ಹೋದಂಥ ಸೌಲನ ಬಗ್ಗೆ ದಾವಿದನ್ನು ನೋಡ್ರಿ, ಆತನಿಗೆ ಕೊಲ್ಲುವಂಥ ಎಲ್ಲ ಅವಕಾಶಗಳಿರ್ತದೆ. ಒಂದು ಸಾರಿ ಗುಹೆಯಲ್ಲಿ ಸಿಕ್ತಾನೆ, ಸೌಲನು ಮಲಗಿರ್ತಾನೆ, ದಾವಿದನ್ನು ನೋಡುತ್ತಾನೆ, ಆದರೆ ಯಾವತ್ತೂ ಕೂಡ ಅವನನ್ನು ಒಂದು ಕ್ಷಣ ಕೊಂದು ಬಿಟ್ಟರೆ ಆಗಲೇ ಅವನಿಗೆ ಹಿಂಗಾಗ್ಬೋದಿತ್ತು, ಅವನಿಗೆ ಹಿಂಗಾಗ್ಬೋದಿತ್ತು, ಆದರೆ ಅವನು ಯಾವತ್ತೂ ಮಾಡೋದಿಲ್ಲ. ಅಭಿಷಿಕ್ತನ ಮೇಲೆ ನಾನು ಕೈ ಹಾಕೋದಿಲ್ಲ. ಅವನ ಅಭಿಷಿಕ್ತನ ಏನೇ ಇರಲಿ, ದೇವರಿಂದ ಅಭಿಷಿಕ್ತನು, ನಾನು ಕೈ ಹಾಕೋದಿಲ್ಲ. ತುಂಡು ಕತ್ತರಿ ಮಾಡಿದೆ, ಅದು ಕೂಡ ಅವನನ್ನು ಹರ್ಟ್ ಮಾಡ್ತದೆ, ಏನು ಮಾಡದೆ ಬರ್ತೇನೆ. ಆದರೆ ಸೌಲನ್ನು ಕೊಂದು ಯಾರೋ ಬಂದು ಹೇಳ್ತಾರೆ ಸೌಲನ್ನು ಸತ್ತನು, ದಾವಿದನು ಸಂತೋಷ ಪಡಲಿಲ್ಲ. ಇವತ್ತು ನಾವು ಹೇಗೆ ಸಂತೋಷ ಪಡ್ತೇವೆ ಗೊತ್ತಾ? ಒಬ್ಬ ಸೇವಕನು ಕೆಲವು ಸಲ ಕೆಳಗೆ ಬಿದ್ದವ ಇನ್ನೊಬ್ಬ ಸೇವಕ ನೆಗಡಿದು ಕೂಡ ನೋಡಿದ್ದೇನೆ. ಒಬ್ಬ ಸೇವಕ ಯಾವುದರಲ್ಲಿಯೋ ಒಂದರಲ್ಲಿ ಸಿಕ್ಕಿ ಬಿದ್ದಾಗ ಇನ್ನೊಬ್ಬ ನೆಗಡಿಕೊಂಡು ಹೋದದು ಕೂಡ ನಾವು ನೋಡಿದೆ. ಅಯ್ಯೋ, ಒಳ್ಳೆಯದಾಯಿತು, ಈಗ ಜನರಿಗೆ ಗೊತ್ತಾಯ್ತಾ? ಪ್ರಿಯರು, ಇದೆಲ್ಲ ಬೇಡ. ಅದು ನಮಗೆ ಆಗದಿರುವಂಥ ಒಬ್ಬ ವಿಶ್ವಾಸಿ, ಅವನ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಆಯ್ತು ಅಂತ ಹೇಳುವಾಗ
ನಾವು ಹೇಳ್ತೇವೆ ಅವನು ಮಾಡಿದ್ದೆ ಒಂದು ದೇವರು ಬಿಡ್ತಾನಾ? ಒಂದು ವೇಳೆ ನೀವು ನೆನೆಸಿರಿ, ನಾನು ನೀವು ಮಾಡಿದ ಏನಾದರೂ ತಪ್ಪುಗಳು ದೇವರು ಬಿಡ್ತಾನಾ? ಒಂದು ವೇಳೆ ಬಿಡದೇ ಇದ್ದರೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯನಾ? ಎಷ್ಟು ತಪ್ಪು ಮಾಡಿದ್ದೇವೆ, ಎಷ್ಟು ಬಾಯಲ್ಲಿ ಸುಳ್ಳುಗಳು ಹೇಳಿದ್ದೇವೆ ಹಿಂದಿನ ದಿನಗಳಲ್ಲಿ. ಹಲ್ಲೆಲೂಯಾ. ಸೊ ಆತನ ಪರಾಕ್ರಮವನ್ನು ನಾವು, ಆತನ ಶಕ್ತಿಯನ್ನು ನಾವು ಅರಿತುಕೊಂಡು ಜೀವಿಸಬೇಕು. ಪೌಲನ ದೃಷ್ಟಿಯಲ್ಲಿ ಇದು ಕೇವಲ ಒಂದು ಶಕ್ತಿಯಾಗಿ ಇರಲಿಲ್ಲ, ಇದೊಂದು ಸೂಪರ್ ನ್ಯಾಚುರಲ್ ಆಗಿರುವಂಥ ಶಕ್ತಿಯಾಗಿದೆ. ಬಾಯಲ್ಲಿ ವರ್ಣಿಸಲಿಕ್ಕೆ ಅಸಾಧ್ಯವಾದದ್ದು, ಯಾಕಂದರೆ ಯಾವುದು ಈ ಲೋಕದಲ್ಲಿ ಆಗುವುದಿಲ್ಲ ಅದನ್ನು ಕೂಡ ಮಾಡಲಿಕ್ಕೆ ಶಕ್ತಿಯಾಗಿರುವಂಥ ಶಕ್ತಿಯಾಗಿದ್ದು ದೇವರ ಶಕ್ತಿ. ಈ ಶಕ್ತಿಯಾಗಿ ಪೌಲನು ಹೇಳ್ತಾನೆ. ಆದರೆ ದೇವರ ಶಕ್ತಿ ಹೇಗೆ ವರ್ಣಿಸ್ತಾನೆ ಎಂಬುದು ನೋಡಿ. ಈ ಶಕ್ತಿಯು ಶ್ರೇಷ್ಠತೆಯನ್ನು ಅವನ ಗಮನ ಸೆಳೀತದೆ, ಅವನ ಗಮನ ಸೆಳೀತದೆ. ಪೌಲನನ್ನು ಎಲ್ಲದಕ್ಕಿಂತ ಹೆಚ್ಚು ನಾನು ಕ್ರಿಸ್ತನ ಒಂದು ಪುನರುತ್ಥಾನದ ಶಕ್ತಿಯನ್ನು ತಿಳಿದುಕೊಳ್ಳುವುದೇ ನನಗೆ ಅತಿ ಶ್ರೇಷ್ಠವಾದದ್ದು ಹೇಳಿ ಅವನು ಅದರಲ್ಲಿ ಅವನ ಗಮನ ಅಲ್ಲಿ ಸೆಳೀತದೆ ಪ್ರಿಯರೇ. ಹಾಗಾಗಿ ದೇವರ ವಾಕ್ಯ ನಾವು ನೋಡುವಾಗ ದೇವರು ನಮ್ಮ ಜೀವನದಲ್ಲಿ ದೊಡ್ಡ ಶಕ್ತಿಯಿಂದ ಕಾರ್ಯ ಮಾಡಲಿಕ್ಕೆ ಇಷ್ಟಪಡ್ತಾನೆ, ಅದು ನಮ್ಮೊಳಗಿಟ್ಟಿದ್ದಾನೆ. ಅದಕ್ಕೆ ಎಫೆಸ್ಯ ಸಭೆಗೆ ಬರೆಯುವಾಗ 3:16 ಪೌಲನು ಹೀಗೆ ಬರೀತಾರೆ, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ಎಲ್ಲಿ ಜನರಿಗೆ ನೋಡಲಿಕ್ಕೆ ಸಿಗುವುದಿಲ್ಲ ನಿಮ್ಮೊಳಗೆ ಅದು ಪವರ್ ವರ್ಕ್ ಆಗ್ತದೆ, ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ. ನೋಡಿ, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ, ವಿಶೇಷ ಬಲ, ದ ಸ್ಪೆಷಲ್, ವಿಶೇಷ ಎಂಬುದಕ್ಕೆ ಸ್ಪೆಷಲ್. ಇನ್ನೊಂದು ಟ್ರಾನ್ಸ್ಲೇಷನ್ ನಮಗೆ ಓದ್ತೇನೆ, ನೀವು ನಿಮ್ಮ ಆತ್ಮದಲ್ಲಿ ಬಲವಾಗಿರಲು ಅಗತ್ಯವಾದ ಶಕ್ತಿಯನ್ನು ತನ್ನ ಮಹಿಮಾತಿಶಯದ ಪ್ರಕಾರ ಕೊಡಬೇಕೆಂದು ತಂದೆ ಹೇಳಿಕೊಳ್ಳುತ್ತೇನೆ. ಆತನು ತನ್ನ ಆತ್ಮದ ಮೂಲಕವಾಗಿ ನಿಮಗೆ ಆ ಶಕ್ತಿಯನ್ನು ಕೊಡುತ್ತಾನೆ. ತನ್ನ ಆತ್ಮದ ಮೂಲಕ ನಿಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನು ಆ ಶಕ್ತಿಯಾಗಿದ್ದಾನೆ ಪ್ರಿಯರೇ. ಇದನ್ನು ನಾವು ಯಾವಾಗಲೂ ಕೂಡ ನಾವು ನೆನಪಿನಲ್ಲಿಟ್ಟುಕೊಂಡು ಜೀವಿಸಬೇಕು. ಈಗ ಯಾವ ನೆನಪು ಹೋದರೆ ಮಾತ್ರ ಕಷ್ಟ ಆಗ್ತದೆ, ನೆನಪಿಲ್ಲದಾಗ ನಾವು ಏನೆಲ್ಲ ಮಾತಾಡಿಬಿಡ್ತೇವೆ. ಪವಿತ್ರಾತ್ಮ ನಮ್ಮೊಳಗಿದ್ದಾನೆ, ಆ ಶಕ್ತಿ ನಮ್ಮೊಳಗಿದೆ ಎಂಬುದಾಗಿ ನಮಗೆ ಪರಿಜ್ಞಾನ ಯಾವಾಗಲೂ ನಮಗೆ ನೆನಪಿದ್ದರೆ ನಾವು ಒಟ್ರಾಶಿ ಮಾತಾಡೋದೇ ಇಲ್ಲ, ಬಾಯಿಗೆ ಬಂದಾಗ ಮಾತಾಡೋದಿಲ್ಲ, ಯಾರ್ಯಾರ ಬಗ್ಗೆ ಮಾತಾಡೋದಿಲ್ಲ, ಅದು ಮರ್ತೋದಾಗ ಸಮಸ್ಯೆ ಆಗ್ತದೆ. ಅದಕ್ಕೆ ಪೌಲ್ ಈ ಶಕ್ತಿ ನಮ್ಮೊಳಗೆ ಕೆಲಸ ಮಾಡ್ತದಂತೆ, ನಮ್ಮೊಳಗೆ ಕೆಲಸ ಮಾಡ್ತದೆ, ನಾವು ಅದು ಅರ್ಥಕೊಳ್ಳಬೇಕು. 3:20 ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ, ಯಾರು? ದೇವರ ಶಕ್ತಿಯ ಪ್ರಕಾರ. ನಮ್ಮಲ್ಲಿ ಕಾರ್ಯ ಸಾಧಿಸುವ ದೇವರ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ, ನಾವು ಬೇಡುವುದಕ್ಕೆ ಯೋಚನೆ ಮಾಡುವುದಕ್ಕಿಂತಲೂ. ನೀವು ನೋಡ್ಬೋದು ಪ್ರಿಯರು, ನಿಮ್ಮ ಜೀವನ, ನಮ್ಮ ಜೀವನ ಕೆಲವು ಸಲ ನಾವು ನೆನೆಸಿದಾಗೆ ಆಗೋದಿಲ್ಲ, ಅದು ಏನೋ ಡಿಫ್ರೆಂಟಾಗಿ ಉತ್ತಮವಾಗಿ ದೇವರು ಒಂದು ಸಲ ಕರ್ ತೆಗೆದುಕೊಂಡು ಹೋಗ್ತಾನೆ. ನಾವು ಬೇಡೋದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ, ಯಾಕೆ ನಮ್ಮೊಳಗೆ ಕಾರ್ಯ ಮಾಡ್ತಾ ಇದೆ ಆ ಶಕ್ತಿ. ಯಾವಾಗ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ್ದೇವಲ್ಲ ಆಗ ಆ ಶಕ್ತಿ ನಮ್ಮೊಳಗೆ ಬಂದಿದೆ. ಇನ್ನೊಂದು ಟ್ರಾನ್ಸ್ಲೇಷನ್, ನಮ್ಮಲ್ಲಿ ಕಾರ್ಯಪಡಿಸ್ತಾನೆ ಶಕ್ತಿಯು ನಾವು ಕೇಳುವುದಕ್ಕಿಂತಲೂ ಯೋಚಿಸೋ ಎಷ್ಟೋ ಹೆಚ್ಚೆಚ್ಚಾಗಿ ದೇವರು ಮಾಡಬಲ್ಲನು. ಅತ್ಯಧಿಕ ನೋಡಿ, ಯೋಚಿಸಲಿಕ್ಕಿಂತ ಅತ್ಯಧಿಕವಾದದ್ದು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ, ಆಮೇನ್ ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾನೆ. ಪ್ರಿಯರೇ, ಪ್ರೀತಿ ದೇವ ಜನರೇ, ನಿಮ್ಮ ಹೊಸದಾಗಿ ಹುಟ್ಟಿದ ನಮ್ಮ ಹೊಸದಾಗಿ ಕ್ರಿಸ್ತೀಯ ಜೀವನ ದೇವರ ಶಕ್ತಿಯ ಮೂಲಕ ನಿಮಗೆ ಸಮೃದ್ಧಿಯಾಗಿ ಮತ್ತು ಹೇರಳವಾಗಿ ಒದಗಿಸುತ್ತದೆ. ಸಮೃದ್ಧಿಯಾಗಿ ಹೇರಳವಾಗಿ ಒದಗಿಸ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ವಾಕ್ಯ ಹೇಳುತ್ತೆ ಅಂತ ಹೇಳಿದರೆ ಅದು ಸತ್ಯವಾಗಿದೆ. ಅದಕ್ಕೆ ಪೇತ್ರನು ಹೇಳುವಂಥ 2 ಪೇತ್ರ 1:3 ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯುತ್ತದೆ ಎಂದು ಬಲ್ಲಿರಷ್ಟೇ. ದೊರೆಯುತ್ತದೆ, ಕೊಡ್ತಾನೆ. ಅದೇನು? ತನ್ನ ಪ್ರಭಾವದಿಂದಲೂ ಗುಣಾತೀಶನ ಕರೆದ ದೇವರ ವಿಷಯವಾದ ಯೇಸುವಿನ ದಿವ್ಯಶಕ್ತಿಯು, ಯೇಸುವಿನ ದಿವ್ಯಶಕ್ತಿ ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವನ್ನು ಕೂಡ ದೊರೆಯುತ್ತೆ ಬಲ್ಲಿವರಷ್ಟೇ. ಇನ್ನೊಂದು ಟ್ರಾನ್ಸ್ಲೇಷನ್ ನಿಮ್ಗೆ ಓದ್ತೀನಿ, ಯೇಸುವಿಗೆ ದೇವರ ಶಕ್ತಿ ಇದೆ.
ಯೇಸುವಿಗೆ ದೇವರ ಶಕ್ತಿ ಇದೆ ಜೀವಿಸಲು ಮತ್ತು ದೇವರ ಸೇವೆ ಮಾಡಲು ಜೀವಿಸಲು ಮತ್ತು ದೇವರ ಸೇವೆ ಮಾಡಲು ಬೇಕಾದ ಪ್ರತಿಯೊಂದನ್ನು ಆತನ ಶಕ್ತಿಯು ನಮಗೆ ಒದಗಿಸಿದೆ ಪ್ರತಿಯೊಂದನ್ನು ಕೂಡ ದೇವರ ಶಕ್ತಿ ನಮಗೆ ಒದಗಿಸುತ್ತದೆ ನಾವು ಆತನನ್ನು ಬಲ್ಲವರಾದದರಿಂದಲೇ ಅವುಗಳನ್ನು ಪಡೆದುಕೊಂಡಿದ್ದೇವೆ ಆತನನ್ನು ಬಲ್ಲವನಾದದರಿಂದ ಇದನ್ನೆಲ್ಲ ಪಡೆದುಕೊಂಡಿದ್ದೇವೆ ಯೇಸು ತನ್ನ ಪ್ರಭಾವದಿಂದಲೂ ಗುಣಾದೇಶದಿಂದಲೂ ನಮ್ಮನ್ನು ಕರೆದನು ಎಂಬುದಾಗಿ ವಾಕ್ಯ ಹೇಳ್ತೀರೇ ಇದು ನಾವು ದೇವರ ವಾಕ್ಯವನ್ನು ಕೇಳ್ತಿದ್ದೇವೆ ದೇವರ ಶಕ್ತಿಯ ಬಗ್ಗೆ ಮಾತನಾಡ್ತಿದ್ದೇವೆ ಈ ಪರಿಜ್ಞಾನ ಯಾವಾಗಲೂ ನಮ್ಮ ಜೀವನದಲ್ಲಿ ಇಟ್ಟುಕೊಂಡು ನಾವು ಜೀವನ ಮಾಡೋದಾದರೆ ಏನೇ ಪರಿಸ್ಥಿತಿ ಬರಲಿ ಏನೇ ಕಷ್ಟ ಬರಲಿ ಸಮಸ್ಯೆ ಬರಲಿ ನಾವು ಯಾವತ್ತೂ ಕೂಡ ಕುಗ್ಗಿ ಹೋಗೋದಿಲ್ಲ ಪ್ರಿಯರೇ ನಾವು ದೇವರಲ್ಲಿ ಬಲ ಕೊಂಡುತ್ತೇವೆ ನಾವು ದೇವರಲ್ಲಿ ಬಲ ಹೊಂದುತ್ತೇವೆ ಆತನ ವಾಕ್ಯವನ್ನು ಕೇಳುವಾಗ ಬಲ ಹೊಂದುತ್ತೇವೆ ಆತನನ್ನು ವಾಕ್ಯಗಳನ್ನು ಓದುವಾಗ ಬಲ ಹೊಂದುತ್ತೇವೆ ಆತನನ್ನು ದೃಷ್ಟಿಸುವಾಗ ನಾವು ಬಲ ಹೊಂದುತ್ತೇವೆ ಹಲ್ಲೆಲೂಯ ಅನೇಕ ಸಂಗತಿಗಳು ನಮ್ಮನ್ನು ಕುಗ್ಗಿಸ್ಲಿಕ್ಕೋಸ್ಕರ ಬರ್ತದೆ ನೋಡಬೇಡ್ರಿ ನೋಡಬೇಡ್ರಿ ದೇವರನ್ನು ದೃಷ್ಟಿಸುವ ಆತನ ಶಕ್ತಿಯನ್ನು ದೃಷ್ಟಿಸುವ ಆತನ ಶಕ್ತಿಯನ್ನು ಆತುಕೊಳ್ಳುವ ನಾವು ನಮ್ಮ ಜೀವನದಲ್ಲಿ ನಿಜವಾಗಲೂ ಒಂದು ಸುಖದ ಜೀವನವನ್ನು ನಾವು ಸಂತೋಷದ ಜೀವನವನ್ನು ಸಮಾಧಾನದ ಜೀವನವನ್ನು ದೇವರು ತಾನೇ ನಡೆಸಲಿಕ್ಕಾಗುವ ಹಾಗೆ ಆ ಶಕ್ತಿಯನ್ನು ನಮ್ಮಲ್ಲಿ ಇರುವ ಆ ಶಕ್ತಿಯನ್ನು ಯಾವಾಗಲೂ ನಮ್ಮ ನೆನಪಿಗೆ ತರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವ ಒಬ್ಬ ಪರಲೋಕದ ಒಡೆಯನೆ ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ ಅಪ್ಪ ಈ ಒಂದು ಸ್ವಾಮಿ ಒಳ್ಳೆಯ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ ನಿನ್ನ ಶಕ್ತಿಯ ಬಗ್ಗೆ ಕರ್ತನೆ ನೀನು ಏನನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಅಷ್ಟು ಮಾತ್ರ ನಿನ್ನಿಂದ ಕರೆಸಿಕೊಂಡವರಾದ ನಮ್ಮ ಪದವಿ ಅಪ್ಪ ನಮ್ಮ ಸ್ಥಾನಮಾನಗಳು ಅಪ್ಪ ಏನು ಎಂಬುದಾಗಿ ನಾವು ಯಾವಾಗಲೂ ನಮ್ಮ ಜ್ಞಾನದಲ್ಲಿ ಇಟ್ಟುಕೊಂಡು ಸ್ವಾಮಿ ನೆನಪಿಗೆ ತಂದುಕೊಂಡು ಜೀವಿಸುವಂಥ ಕೃಪೆ ನಮಗೆ ಕೊಡಪ್ಪ ಒಂದು ವೇಳೆ ನಾವು ಅನೇಕ ಆವರ್ತಿ ನಾವು ಮರೆತು ಹೋಗ್ತೇವೆ ಸ್ವಾಮಿ ಅಪ್ಪ ನಮಗೆ ನೆನಪಿಗೆ ತಾ ನೀನು ನಮ್ಮ ಜೊತೆ ಇದ್ದಿ ನೀನು ನಮ್ಮೊಳಗೆ ಇದ್ದಿ ಎಂಬುದಾಗಿ ಪವಿತ್ರಾತ್ಮ ದೇವರೇ ನಮಗೆ ನೆನಪಿಗೆ ತಂದು ದೇವರೇ ನಮಗೆ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಈಗಲಿಗೆಲ್ಲಿ ಯಾರೆಲ್ಲ ಸ್ವಾಮಿ ದೇವರೇ ವೀಕ್ಷಣೆ ಮಾಡ್ತಿದ್ದಾರೋ ಕೇಳುತ್ತಿದ್ದಾರೋ ಅವರೆಲ್ಲರನ್ನು ಆಶೀರ್ವದಿಸು ಸ್ವಾಮಿ ನಿನ್ನ ಶಕ್ತಿಯಿಂದ ನಡೆಸು ಕರ್ತನೆ ಕೊರತೆಗಳಿಂದ ಬಿಡಿಸು ಕರ್ತನೆ ಸ್ವಾಮಿ ಅನಾರೋಗ್ಯದಿಂದ ಬಿಡಿಸು ಕರ್ತನೆ ಕಣ್ಣೀರಿಂದ ಬಿಡಿಸು ಸ್ವಾಮಿ ಈ ರೀತಿಯಾಗಿ ನೀನು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಕರ್ತನೆ ಎಲ್ಲವನ್ನು ಕೂಡ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೇನೆ ಯೇಸು ಕ್ರಿಸ್ತ ನಾಮ ತಂದೆ ಆಮೇನ್ ಆಮೇನ್ ನಾವು ದೇವರ ಶಕ್ತಿಯ ಎರಡನೇ ಭಾಗವನ್ನು ಕೂಡ ಇವತ್ತು ನೋಡಿದ್ದೇವೆ ಬರೋ ವಾರ ಮತ್ತೆ ನಾವು ಮೂರನೇ ಭಾಗ ಕೂಡ ನಾವು ನೋಡುವ ದೇವರ ಶಕ್ತಿಯನ್ನು ವಿವರಿಸಲಿಕ್ಕೆ ಭಾಗಗಳು ಸಾಕಾಗಲಿಕ್ಕಿಲ್ಲ ಆಶಯಗಳಿವೆ ಮುಂದೆ ಕೂಡ ನಾವು ದೇವರ ಶಕ್ತಿಯ ಬಗ್ಗೆ ಮತ್ತೆ ಧ್ಯಾನ ಮಾಡುವ ಪ್ರೀತಿಯ ದೇವ ಜನರೇ ಈ ಒಂದು ಬಿಗ್ ಜೆ ಟಿವಿ 15 ವರ್ಷಗಳಿಂದ ದಿನದ 24 ತಾಸುಗಳ ಕಾಲ ದೇವರ ಸುವಾರ್ತೆಯನ್ನು ಸಾರುತ್ತಾ ಇದೆ ಕನ್ನಡ ಭಾಷೆಯಲ್ಲಿ ಪ್ರಿಯರೇ ಇನ್ನೂ ಕೂಡ ಅನೇಕ ಸ್ಥಳಗಳಿಗೆ ಈ ಒಂದು ಬಿಗ್ ಜೆ ಟಿವಿ ತಲುಪಲಿಕ್ಕಿದೆ ಸ್ಯಾಟಲೈಟ್ ಚಾನಲ್ ಮಾಡಬೇಕಾಗಿದೆ ಎಲ್ಲರಿಗೂ ಸುವಾರ್ತೆ ಕೊಡಬೇಕಾಗಿದೆ ಯೇಸುಸ್ವಾಮಿ ಹೇಳಿದ್ದಾರೆ ಹೋಗಿರಿ ಎಲ್ಲ ಕಡೆಗೆ ನನ್ನ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಒಂದು ವೇಳೆ ಈ ಆಜ್ಞೆ ಯೇಸು ಕ್ರಿಸ್ತನು ಹೇಳಿದಂಥ ಈ ಆಜ್ಞೆ ನೀವು ಒಂದು ವೇಳೆ ಕೈಗೊಳ್ಳಲು ಬಯಸುವುದಾದರೆ ನಮ್ಮ ಜೊತೆ ಕೈ ಜೋಡಿಸಿ ನಾನು ನೀವು ಎಲ್ಲರೂ ಒಟ್ಟಾಗಿ ಮಾಧ್ಯಮದ ಮೂಲಕ ಈ ರೀತಿಯಾಗಿ ಸುವಾರ್ತೆಯನ್ನು ಪ್ರಸಾರ ಮಾಡುವ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಸುವಾರ್ತೆ ತಲುಪದ